ನಮಸ್ಕಾರ ಸ್ನೇಹಿತರೆ, ನಮ್ಮ ಕೊನೆಯ ಮಾರ್ಕೆಟಿಂಗ್ ವಿಡಿಯೋಗೆ ಸ್ವಾಗತ. ಇಂದು ನಾವು ಎಲ್ಲಾ ವಯಸ್ಸಿನ ಮಹಿಳೆಯರ, ಪುರುಷರ ಮತ್ತು ಮಕ್ಕಳ ಚಪಾತಿ, ಪೂರಿ, ಪರೋಟ್ಟಾವನ್ನು ಹೇಗೆ ಪ್ರಚಾರ ಮಾಡುವುದು ಎಂಬುದರ ಕುರಿತು ಮಾತನಾಡಲಿದ್ದೇವೆ. ಅಂಗಡಿಗಳಲ್ಲಿ ಗೃಹಿಣಿಯರಿಗೆ ಉಪಯುಕ್ತ ಮಾಹಿತಿಯನ್ನು ಒದಗಿಸುವ ಪ್ರದರ್ಶನಗಳನ್ನು ಹೊಂದಿಸಿ. ನೈಸರ್ಗಿಕ ಪದಾರ್ಥಗಳ ಬಗ್ಗೆ ಮಾತನಾಡಿ. ನಿಮ್ಮ ಚಪಾತಿ, ಪೂರಿ, ಪರೋಟ ಎಷ್ಟು ಆರೋಗ್ಯಕರ? ಗ್ರಾಹಕರ ಗಮನವನ್ನು ಸೆಳೆಯಲು ಪ್ರಕಾಶಮಾನವಾದ ಪ್ರದರ್ಶನಗಳು, ಉತ್ತಮವಾಗಿ ಸುತ್ತುವ ಉಚಿತ ಮಾದರಿಗಳು ಮತ್ತು ವಿಶೇಷ ಇನ್ ಸ್ಟೋರ್ ಡೀಲ್ಗಳನ್ನು ಬಳಸಿ. ಚಪಾತಿ, ಪೂರಿ, ಪರೋಟಾದಲ್ಲಿ ಏನಿದೆ, ಅದರ ಬೆಲೆ ಎಷ್ಟು ಮತ್ತು ಅದನ್ನು ಹೇಗೆ ಪ್ಯಾಕ್ ಮಾಡಲಾಗಿದೆ ಎಂಬುದರ ಕುರಿತು ನಿಮ್ಮ ಗ್ರಾಹಕರಿಗೆ ವಿವರಗಳನ್ನು ನೀಡಿ. ನಿಮ್ಮ ಚಪಾತಿ, ಪೂರಿ, ಪರೋಟಾವನ್ನು ಹೆಚ್ಚು ಜನರು ಇಷ್ಟಪಡಲು ಪ್ರಾರಂಭಿಸಿದಾಗ ಜಾಹೀರಾತು ಮಾಡಲು ದೊಡ್ಡ ಮಾರ್ಗಗಳ ಬಗ್ಗೆ ಯೋಚಿಸಿ. ನೀವು ಬಜೆಟ್ ಹೊಂದಿದ್ದರೆ ನಿಮ್ಮ ಗ್ರಾಹಕರು ಹೋಗುವ ಸ್ಥಳಗಳಲ್ಲಿ ಸ್ಥಳೀಯ ರೇಡಿಯೋ ಜಾಹೀರಾತುಗಳು, ಫ್ಲೈಯರ್ಗಳು ಅಥವಾ ದೊಡ್ಡ ಬಿಲ್ಬೋರ್ಡ್ಗಳನ್ನು ಬಳಸುವುದನ್ನು ಪರಿಗಣಿಸಿ. ಸ್ಥಳೀಯ ಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಆನ್ಲೈನ್ ಬ್ಲಾಗ್ಗಳಿಗೆ ಪ್ರವೇಶಿಸಲು ಪ್ರಯತ್ನಿಸಿ. ಸ್ಥಳೀಯ ಬಾಣಸಿಗರನ್ನು ಅಥವಾ ಅಡುಗೆ ಕಾರ್ಯಕ್ರಮಗಳನ್ನು ತಲುಪುವುದರಿಂದ ನಿಮ್ಮ ಬ್ರ್ಯಾಂಡ್ ಅನ್ನು ಹೆಚ್ಚು ಜನರು ನೋಡಬಹುದು. ಸ್ಥಳೀಯ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು, ವಸತಿಗಳು, ಈವೆಂಟ್ಗಳು ಮತ್ತು ಕುಟುಂಬಗಳಿಗೆ ವಸ್ತುಗಳನ್ನು ತಯಾರಿಸುವ ಇತರ ಕಂಪನಿಗಳೊಂದಿಗೆ ಕೆಲಸ ಮಾಡಿ. ಉದಾಹರಣೆಗೆ, ಸ್ಥಳೀಯ ಹೋಟೆಲ್ಗಳೊಂದಿಗೆ ಟೈ ಅಪ್ ಮಾಡಿ ಮತ್ತು ನಿಮ್ಮ ಚಪಾತಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ನಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕುಟುಂಬಗಳು ಇಷ್ಟಪಡುವ ಕಥೆಗಳನ್ನು ಹೇಳುತ್ತವೆ. ನೀವು ಚಪಾತಿ, ಪೂರಿ, ಪರೋಟ್ಟಾವನ್ನು ಹೇಗೆ ತಯಾರಿಸುತ್ತೀರಿ ಎಂಬುದರ ಮೋಜಿನ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಕುಟುಂಬಗಳಿಗೆ ಯಾವುದು ರೋಮಾಂಚನಕಾರಿಯಾಗಿದೆ ಎಂಬುದನ್ನು ತೋರಿಸುತ್ತದೆ ಮತ್ತು ಗುಣಮಟ್ಟದ ಬಗ್ಗೆ ಒತ್ತು ನೀಡುತ್ತದೆ. ಪೂರಿ ಪರೋಟವನ್ನು ಅವರ ಟೇಬಲ್ಗಳಲ್ಲಿ ಬಡಿಸಿ. ನಿಮ್ಮ ಚಪಾತಿ, ಪೂರಿ, ಪರೋಟಾದ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮಾತನಾಡಿ ಮತ್ತು ಚಪಾತಿ, ಪೂರಿ, ಪರೋಟಾದ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳು ಮಹಿಳೆಯರು ಮತ್ತು ಕುಟುಂಬದವರು ಇಷ್ಟಪಡುವ ಮತ್ತು ನಿಮ್ಮ ಉತ್ಪನ್ನದ ಬಗ್ಗೆ ಪ್ರಾಮಾಣಿಕವಾಗಿ ಮಾತನಾಡಬಲ್ಲ ಪ್ರಭಾವಿಗಳೊಂದಿಗೆ ಕೆಲಸ ಮಾಡಿ. ಈ ಆಲೋಚನೆಗಳೊಂದಿಗೆ ನೀವು ನಿಜವಾಗಿಯೂ ನಿಮ್ಮ ಚಪಾತಿ, ಪೂರಿ, ಪರೋಟ ಸ್ಥಳೀಯ ಮತ್ತು ಪ್ರಾದೇಶಿಕ ಪ್ರದೇಶವನ್ನು ಕುಟುಂಬಗಳಲ್ಲಿ ಜನಪ್ರಿಯಗೊಳಿಸಬಹುದು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಹಂಚಿಕೊಳ್ಳಿ ಮತ್ತು ವ್ಯಾಪಾರ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ. ನಿಮ್ಮ ವ್ಯಾಪಾರದ ಪ್ರಯಾಣಕ್ಕಾಗಿ ಆಲ್ ದಿ ಬೆಸ್ಟ್.